ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆ ಹಾಗೂ ಮಹಿಳೆಯರ ನಗ್ನ ಮೆರವಣಿಗೆಯನ್ನು ಖಂಡಿಸಿ ಸಿಐಟಿಯು ಜಿಲ್ಲಾ ಶಾಖೆ ವತಿಯಿಂದ ಬುಧವಾರ ಮಡಿಕೇರಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಕೇಂದ್ರ ಸರ್ಕಾರವು ಮಣಿಪುರ ಹಿಂಸಾಚಾರವನ್ನು ಹತ್ತಿಕ್ಕಲು ವಿಫಲವಾಗಿದ್ದು ಬೇಟಿ ಬಚಾವೋ ಪಡಾವೋ ಎಂಬಿತ್ಯಾದಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವ ಎನ್ಡಿಎ ಸರ್ಕಾರ ಮಣಿಪುರದಲ್ಲಿ ಮಹಿಳೆಯರಿಗೆ ನ್ಯಾಯ ಕೊಡುವಲ್ಲಿ ವಿಫಲವಾಗಿರುವುದು ಪ್ರಜಾಪ್ರಭುತ್ವದ ದುರಂತ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಮಣಿಪುರ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಇಡೀ ದೇಶ ತಲೆ ತಗ್ಗಿಸುವ ವಿಚಾರ. ಮೂರು ತಿಂಗಳಿಂದ ನಡೆಯುತ್ತಿರುವ ಹಿಂಸಾಚಾರಕ್ಕೆ ಬಿಜೆಪಿ ಸರ್ಕಾರದ ಬೆಂಬಲವಿದೆ. ಇಂತಹ ಸರ್ಕಾರಿ ಪ್ರಾಯೋಜಿತ ಬರ್ಬರತೆಯನ್ನು ಹಿಮ್ಮೆಟ್ಟಿಸಬೇಕಾಗಿದೆ ಎಂದು ಪ್ರಮುಖರು ಕರೆ ನೀಡಿದರು. ಸಣ್ಣ ರಾಜ್ಯವಾದ ಮಣಿಪುರದಲ್ಲಿ ಎರಡು ವಿಭಾಗದ ಮಧ್ಯದಲ್ಲಿ ಒಂದು ಸಣ್ಣ ರೀತಿಯಲ್ಲಿ ಒಂದು ಮೀಸಲಾತಿ ವಿಚಾರದಲ್ಲಿ ಶುರುವಾದಂತಹ ಒಂದು ಸಣ್ಣ ಘರ್ಷಣೆಯನ್ನ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶವನ್ನು ತಲೆ ತಗ್ಗಿಸುವಂತ ರೀತಿಗೆ ತಗೊಂಡೋಗಿರುವಂತ ಮಣಿಪುರ ಸರ್ಕಾರ, ಆ ಸರ್ಕಾರ ಅಲ್ಲಿ ಒಂದು ಮುಖ್ಯಮಂತ್ರಿ ಇದ್ದಾರೆ, ಅದೇ ರೀತಿಯಲ್ಲಿ ಅಲ್ಲಿ ಆಡಳಿತ ನಡೆಸ್ತಾ ಇರುವ ಬಿಜೆಪಿ ಅವರು, ಅದೇ ರೀತಿಯಲ್ಲಿ ಆ ಬಿಜೆಪಿಯನ್ನ ನಿಯಂತ್ರಣ ಮಾಡ್ತಾ ಇರುವಂತ ಆರ್ಎಸ್ಎಸ್ನವರು ಯಾವಾಗಲೂ ನಮ್ಮ ಪದೇ ಪದೇ ಮಹಿಳೆಯರ ಬಗ್ಗೆ ಬಹಳ ಹೆಚ್ಚಿನ ದೊಡ್ಡ ರೀತಿಯಲ್ಲಿ ಮಾತಾಡ್ತಾ ಇರುವಂತ ಆರ್ಎಸ್ಎಸ್ ನವರು ಬಿಜೆಪಿ ಅವರು, ಅದೇ ರೀತಿಯಲ್ಲಿ ನಮ್ಮ ಭಾರತದ ಪ್ರಧಾನಿ ಅವರು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತ ಬಿಜೆಪಿ ಅವರು ಈ ಘಟನೆಗಳು ಘಟನೆ ಅಂತ ಹೇಳಿದ್ರೆ ನೀವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಟಿವಿಯಲ್ಲಿ ನಿರಂತರ ನೋಡ್ತಾ ಇರಬಹುದು. ಸ್ನೇಹಿತರೆ, ಒಂದು ಮಹಿಳೆಯರ ಬೆತ್ತಲೆಗೊಳಿಸಿ ಮೆರವಣಿಗೆಯನ್ನ ಮಾಡುವ ಮುಖಾಂತರವಾಗಿ ಅವರ ಗುಪ್ತಾಂಗಗಳಲ್ಲಿ ಕೈಯಲ್ಲಿ ಮುಟ್ಟುವಂತ ರೀತಿಯಲ್ಲಿ ಮಾಡ್ತಾ ಇರುವಂತ ಅತ್ಯಂತ ಹೀನಾಯ ಕೃತ್ಯವನ್ನ ಮಾಡುತ್ತಾ ಇರುವ ಮಣಿಪುರದಲ್ಲಿ ನಡೆಯುತ್ತಾ ಇರುವ ಕೃತ್ಯಗಳು ದಿನನಿತ್ಯ ನಮ್ಮ ವಾರ್ತಾ ಚಾನೆಲ್ಗಳ ಮುಖಾಂತರವಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಯಿತು. ಆದರೆ ಸ್ನೇಹಿತರೆ, ಅಲ್ಲಿಯ ಜನಸಂಖ್ಯೆ ಸಿಐಟಿಯು ಪ್ರಮುಖರಾದ ಪಿಆರ್ ಭರತ್, ಎನ್ಡಿ ಕುಟ್ಟಪ್ಪ, ಸಾಬು, ರಮೇಶ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.